ಸರ್ ನಮಸ್ಕಾರ ಸರ್. ಸರ್ ಸರ್ ಕೆಲಾಕ್ಷರ ಏನಂತ ಹೇಳಿ ಸರ್? ಸರ್ ಅದೇ ತಾವೆಲ್ಲ ಬಹಳ ಇದು ಮಾಡಿ ಅದೇ ಇವರೆಲ್ಲ ಬಂದಿತ್ತು ಸರ್ ಅಭಿಮಾನಿಗಳು ಅವರೆಲ್ಲ ಇದು ಮಾಡಿ ತುಂಬ ಮಾಡ್ಕೊಂಡು ಸರ್ ಬಹಳ ಧನ್ಯವಾದಗಳು ಸರ್. ಸರ್ ಈಗ ಏನಂತಂದ್ರೆ ಶಿರುವಣ್ಣ ಅವ್ರು ಬಂದು ಜೂನ್ 7ನೇ ತಾರೀಕು ಕೊಟ್ಟಿದ್ರು. ಅತ್ತಿಗೆ ಅವರು ಹೊಟ್ಟೆಯಲ್ಲಿ ಮಗು ಇದ್ದಾಗ ಶಿರುವಣ್ಣ ತಿನ್ನೋಗಿದ್ರು. ಅವ್ರಿಗೆ ಆ ನೋವು ಗೊತ್ತು, ಸಂತ ಅವ್ರಿಗೆ ಗೊತ್ತು. ಅವ್ರು ಆಕ್ಚುಲಿ ಮಾತಾಡೋಕೆನೆ ಅವ್ರು ಸ್ವಲ್ಪ ಕಷ್ಟ ಪಡ್ತಾ ಇದ್ರು. ಅವ್ರು ಹೇಳಿದ್ರು ಒಂದೇ ಆವಾಗ್ಲೇ, ನೀವು ಹೋಗಿ ಬಂದು ನೀವು ಇದು ಮಾಡಿ ನಮ್ಮ ಕಡೆಯಿಂದ ಅವ್ರಿಗೆ ಏನು ಸಪೋರ್ಟ್ ಬೇಕು ಮಾಡೋಣ. ಅದೇ ನಂಬರ್ ತಗೊಳ್ಳಿ, ನಮ್ಮ ಕಡೆಯಿಂದ ನಂಬರ್ ತಗೊಳ್ಳಿ ಅಂತ ಹೇಳಿದ್ರು. ಹೇಳಿ ಏನ್ ಬೇಕಾದ್ರೂ ಇದು ಮಾಡ್ತೀವಿ. ನಾವು ನಂಬೋದು ಭಗವಂತನ ಇಚ್ಛೆ ಇದ್ರೆ ಏನು ನಡೆಯಲ್ಲ ಅವ್ರು, ಅದ ನಾನು ನಂಬೋದು. ಇದು ಇದಾಗಿರೋದು ಏನೋ ಒಂದು ದೊಡ್ಡದು ಏನೋ ನಿಮ್ ಕಡೆಯಿಂದ ಮಾಡಿಸೋದಕ್ಕೆ ಭಗವಂತ ಮಾಡಿದಾನಂತ ನಾನು ನಂಬ್ತೀನಿ. ಆ ಹೊಟ್ಟೆಯಲ್ಲಿರೋ ಮಗು ಕೈಲಿ ದೊಡ್ಡದಾಗ ಏನೋ ಒಂದು ನಡೆಯುತ್ತೆ. ಆ ಜಾಗಕ್ಕೆ ಮತ್ತೆ ರೇಣುಕ ಸ್ವಾಮಿ ಅವ್ರು ಬರ್ತಾರಂತ ನಾನು ನಂಬಿದ್ದೀನಿ. ನಿಮ್ ಕುಟುಂಬಕ್ಕೆ ದೇವ್ರು ಇನ್ನೂ ಶಕ್ತಿ ಕೊಡ್ಲಿ. ಸಾರ್ವಜನಿಕರು ಸಾಕಷ್ಟು ಜನ ಒಳ್ಳೆ ಒಳ್ಳೆ ಜನಗಳು ಈ ವಿಚಾರದಲ್ಲಿ ಇದ್ದಾರೆ. ಇಂಡಸ್ಟ್ರಿಯವ್ರು ಸಾಕಷ್ಟು ಜನ ಬರಬೇಕಾಗಿತ್ತು. ಇರಲಿ, ನ್ಯಾಯ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ ಸರ್. ನಮ್ಮ ಕೈಲಾದಷ್ಟು ನಾವು ಜೊತೆಲಿ ನಿಲ್ತೀವಿ. ಧೈರ್ಯವಾಗಿ ಯಾವಾಗ ಸಿಕ್ಕಿದೆ ಅಂತ ನಮ್ಗೆ ಅನಿಸ್ತದೆ ಅಂದ್ರೆ ಅವರು ಯಾರು ಆರೋಪಿಗಳಿದ್ದಾರೆ ಅಂದ್ರೆ ತಪ್ಪು ಯಾರು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗೋದು ನ್ಯಾಯ ಸಿಕ್ಕಿದೆ. ತಪ್ಪು ಯಾರಿದ್ದಾರೆ ಅವ್ರಿಗೆ ಶಿಕ್ಷೆ ಏನಾರಿದ್ರೆ ನಾನು ನಿಮ್ಗೆ ಕಾಲ್ ಮಾಡ್ತೀನಿ ಮತ್ತೆ ಅವ್ರ ಅಣ್ಣವ್ರನ್ನ ಭೇಟಿ ಮಾಡ್ತೀನಿ. ನೀವು ಆರೋಗ್ಯ ನೋಡ್ಕೊಬೇಕು ತಾಯಿ. ನೀವು ಸರ್ ಆರೋಗ್ಯ ನೋಡ್ಕೊಳ್ಳಿ, ಹೊರಗಕ್ಕೆ ಹೋಗ್ಬಿಡಿ. ಆದಷ್ಟು ನಾವು ಸಮಾಧಾನ ಮಾಡ್ಬೋದು ಅಷ್ಟೇ. ನಾವು ಗಾಯ ನಿಮ್ಗಾಗಿದೆ, ನಾವು ಮುಲಾಮ್ ಹಚ್ಬೋದು. ಏಟ್ ಬಿದ್ದಿರೋ ಮಾತ್ರ ಎಂಜಾಯ್ ಮಾಡಿದ್ದಾರೆ ಚೆನ್ನಾಗಿ. ಅದನ್ನ ಎಂಜಾಯ್ ಮಾಡಿದ್ದಾರೆ ಚೆನ್ನಾಗಿ, ಒಳ್ಳೇದಾಗ್ಲಿ ಅವ್ರಿಗೆ. ಕರ್ಮ ಅನ್ನೋದು ಇದೆಯಲ್ಲ ಸರ್, ಈಗ ಆಗಿತ್ತು. ಮಕ್ಕಳು ತಂದೆ ತಾಯಿಗಳು ಮಾಡಿದ್ರೆ ಮಕ್ಕಳು ಬರೋದು ಆ ತರ ಇತ್ತು ಒಂದ್ ಕಾಲ, ನಮ್ ತಾತ ನಮ್ಮ ಅಜ್ಜಿ ಕಾಲದಲ್ಲಿ. ಈಗ ಆ ತರ ಇಲ್ಲ. ನಾವೇನ್ ಮಾಡ್ತೀರ ಅದು ನಿನ್ ಕರ್ಮದ ನಿನ್ ಪಾಪದ ಬುಟ್ಟಿಯನ್ನ ನೀನೇ ಹೊರಬೇಕು. ಆಮೇಲೆ ಇನ್ನೊಂದು ನಾನ್ ಗಮನಿಸಿದ್ದು ಏನಪ್ಪ ಅಂದ್ರೆ, ನಮ್ಮ ಹಿಂದೂ ಸಮುದಾಯಗಳಲ್ಲಿ ಇನ್ನೂ ಒಗ್ಗಟ್ಟಾಗಬೇಕು. ಇದೇ ಒಬ್ಬ ಬೇರೆ ಧರ್ಮದವ್ರದಲ್ಲಿ ಏನಾದ್ರು ಈ ರೀತಿ ಆಗಿದ್ರೆ ಎಷ್ಟು ಮಾಡ್ತಾ ಇದ್ರು. ಇವತ್ತು ನಮ್ದ್ರಲ್ಲೇ ಬೇರೆ 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 ಥರ ಎಲ್ಲ ಇದು ಮಾಡೋದು, ಆ ಥರ ಎಲ್ಲ ಮಾಡ್ಬೋದು ಸರ್. ನಾನು ಹೇಳೋದು ಏನಂದ್ರೆ, ರೇಣುಕಾ ಸ್ವಾಮಿಯವರು ಅದ್ರಲ್ಲಿ ಏನು ಅಶ್ಲೀಲ ಹೋಗಿ ಇನ್ನೊಂದು ಮತ್ತೊಂದು ಮೆಸೇಜಸ್ ಹೇಳ್ತಾರಲ್ಲ, ಮಾಡಿದ್ರೆ ಮತ್ತೆ ತೋರಿಸಿ ಅಪಪ್ರಚಾರ ಯಾಕೆ ಮಾಡಬೇಕು ಅಂತ ನಾನು ಹೇಳೋದು. ಗೊತ್ತಿಲ್ಲ ಏನಿಲ್ಲ, ತಿಂಡಿ ಆಯ್ತು. ನಾವು ಬೆಳಗ್ಗೆ ಬಿಟ್ವಿ ಒಂದು 8:30 ಒಂದು 3-4 days ಬ್ಯಾಕ್ ಹೇಳಿದ್ವಿ ಅಣ್ಣವ್ರಿಗೆ ಈ ತರ ಹೋಗ್ಬಿಟ್ಟು ಬರ್ತೀವಿ ಅಂತ. ಹೋಗಿ ಬಂದು ಒಂದು ಜನ ಪಾಪ ಮಾಜಿ ಮಂದಿ ಸ್ನೇಹಿತರು ಅಡ್ರೆಸ್ ಅವರೇ ಕೊಟ್ಟಿದ್ರು, ತಗೊಂಡು ಹಾಗೆ ಬಂದ್ವಿ ಸರ್. ಏನಿಲ್ಲ, ಅಮ್ಮವ್ರನ್ನ ಇವ್ರನ್ನ ಕುರಿಸ್ಬಿಟ್ಟು ಸ್ಟಾರ್ಟ್ ಮಾಡ್ಲಾ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.